ಗೈಸ್, 2019 ಕ್ವಶನ್ ಪೇಪರ್ ಅಲ್ಲಿ ಒಂದು 5 ಮಾರ್ಕ್ಸ್ ಕ್ವಶನ್ ಕೇಳ್ತಾನೆ, ನೋಡೋಣ ಹೇಗಿದೆ ಅಂತ ಹೇಳಿ. ದಿ ಅಬ್ಸ್ಟ್ರಾಕ್ಟ್ ಆಫ್ ಬ್ಯಾಲೆನ್ಸ್ ಶೀಟ್ ಆಫ್ ಅರುಣ್ ಲಿಮಿಟೆಡ್ ಆಸ್ ಆನ್ 31st March 2018 ಆಸ್ ಫಾಲೋಸ್. ನೋಡಿ, ಯಾವ ಕಂಪನಿ ಬ್ಯಾಲೆನ್ಸ್ ಶೀಟ್ ಕೊಟ್ಟಿರ್ತಾರೆ ಅವರೇ ಸೇಲ್ ಮಾಡ್ತಾರೆ. ಯಾವಾಗಲೂ ಚೆನ್ನಾಗಿ ನಮ್ಗೆ ಇಟ್ಕೊಳ್ಳಿ, ಯಾವ ಕಂಪನಿ ಬ್ಯಾಲೆನ್ಸ್ ಶೀಟ್ ಕೊಟ್ಟಿರ್ತಾರೆ ಅವರೇ ಸೇಲ್ ಮಾಡ್ತಾರೆ. ವೆಂಡರ್, ಇಲ್ಲಿ ಅರುಣ್ ಕಂಪನಿ ಇಸ್ ಅ ವೆಂಡರ್. ಏನೇನಿದೆ ಅಂತ ಬ್ಯಾಲೆನ್ಸ್ ಶೀಟ್ ಅಲ್ಲಿ, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಆಫ್ 100 each ಅಂತ ಹೇಳಿದ್ದಾರೆ. ನೋಡಿ, 15 lakh rupees ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇದೆ. ಇದರಲ್ಲಿ ಒಂದು ಶೇರ್ ಬೆಲೆ ಎಷ್ಟಂತೆ 100 rupees. ಹಾಗಾದ್ರೆ ಒಟ್ಟು ಎಷ್ಟು 1000 ಶೇರ್ಸ್ ಇರುತ್ತೆ? 15,000 ಈಕ್ವಿಟಿ ಶೇರ್ಸ್ ಇರುತ್ತೆ. ಏನಿರುತ್ತೆ ಈಕ್ವಿಟಿ ಶೇರ್ಸ್ ಎಷ್ಟಿರುತ್ತೆ? 15,000. ಅದು ಕೊಟ್ಟಿಲ್ಲ, ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ವಿ. ನೆಕ್ಸ್ಟ್, 12% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಆಫ್ 100 each 8 lakhs. ನೋಡಿ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 8 lakhs ಇದೆ. ಒಂದೊಂದು ಶೇರ್ ಬೆಲೆ 100 rupees ಅಂತ ಹೇಳಿದ್ರೆ ಒಟ್ಟು ಎಷ್ಟಾಯ್ತು? 8,000 ಶೇರ್ಸ್ ಆಯ್ತು. ಇದು ಬಂತ, ಇದು ಬಂತು, ಕರೆಕ್ಟಾ? ಫಸ್ಟ್ ಇದನ್ನ ಹಾಕೊಂಬೋದು, ಸೊ ದಟ್ ಈಸಿ ಆಗುತ್ತೆ. ನೆಕ್ಸ್ಟ್, 12% ಡಿಬೆಂಚರ್ಸ್ 3 lakhs. ಆನ್ 1/4/2018 ಭಾಗ್ಯ ಲಿಮಿಟೆಡ್ ಅಗ್ರಿ ಟು ಅಕ್ವೈರ್ ಅರುಣ್ ಲಿಮಿಟೆಡ್ ಆನ್ ದ ಫಾಲೋಯಿಂಗ್ ಟರ್ಮ್ಸ್. ನೋಡಿ, ಈ ಅರುಣ್ ಕಂಪನಿನ ಭಾಗ್ಯ ಅನ್ನೋ ಕಂಪನಿ ಪರ್ಚೇಸ್ ಮಾಡ್ತಾ ಇದೆಯಂತೆ. ಏನ್ ಕಂಡೀಷನ್ಸ್ ಅಂತೆ? ಮೊದಲನೇ ಕಂಡೀಷನ್, 12% ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ಯಾರಪ್ಪ ಅಂದ್ರೆ ಅರುಣ್ ಕಂಪನಿಯಲ್ಲಿ ಇರತಕ್ಕಂತಹ 12% ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ವಿಲ್ ರಿಸೀವ್ ರುಪೀಸ್ 10 ಕ್ಯಾಶ್ ಪರ್ ಶೇರ್ ಅಂಡ್ ರಿಸೀವ್ 8% ಪ್ರಿಫರೆನ್ಸ್ ಶೇರ್ಸ್ ಆಫ್ 100 each ಆಫ್ ಭಾಗ್ಯ ಲಿಮಿಟೆಡ್ ಫಾರ್ ಈಚ್ ಪ್ರಿಫರೆನ್ಸ್ ಶೇರ್ ಇನ್ ಅರುಣ್ ಲಿಮಿಟೆಡ್. ನೋಡಿ, ಪ್ರತಿ ಒಂದು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಗೆ ಒಂದು ಪ್ರಿಫರೆನ್ಸ್ ಶೇರ್ ಕೊಡ್ತಾ ಇದ್ದೀವಿ. ಎಷ್ಟು ರೂಪಾಯಿ ಪ್ರಕಾರ? 100 rupees ಪ್ರಕಾರ. ಅದು ಬಿಟ್ಟು 10 rupees ಕ್ಯಾಶ್ ಒಬ್ಬೊಬ್ಬರಿಗೆ ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಗ್ತಿದ್ಯಾ? ಇದನ್ನ ಹೆಂಗ್ ಬರೆಯೋದು ಅಂತ ಹೇಳಿದ್ರೆ ಆಮೇಲೆ ಹೇಳ್ಕೊಡ್ತೀನಿ ಯಾವ ಮೆಥಡ್ ಇದೆ ಅಂತ. ಈಚ್ ಈಕ್ವಿಟಿ ಶೇರ್ ಹೋಲ್ಡರ್ ವಿಲ್ ರಿಸೀವ್ 20 rupees ಕ್ಯಾಶ್ ಅಂಡ್ 1 equity ಶೇರ್ ಆಫ್ 100 each ಆಫ್ ಭಾಗ್ಯ ಲಿಮಿಟೆಡ್ ಅಟ್ ಮಾರ್ಕೆಟ್ ಪ್ರೈಸ್ ಆಫ್ 140 rupees ಪರ್ ಶೇರ್. ನೋಡಿ, ಒಂದು ಈಕ್ವಿಟಿ ಶೇರ್ ಹೋಲ್ಡರ್ ಅರುಣ್ ಕಂಪನಿಯಲ್ಲಿ ಇರತಕ್ಕಂತಹ ಪ್ರತಿ ಒಬ್ಬ ಈಕ್ವಿಟಿ ಶೇರ್ ಹೋಲ್ಡರ್ಗೂ 20 rupees ಕ್ಯಾಶ್ ಕೊಡ್ತಾ ಇದಾರೆ. ಹಾಗೆ ಒಂದು ಈಕ್ವಿಟಿ ಶೇರು 100 rupees ಪ್ರಕಾರ 100 rupees ರೇಟ್ ಅಲ್ಲಿ 140 rupees ಮಾರ್ಕೆಟ್ ಅಲ್ಲಿ ಓಡ್ತಾ ಇದೆ. ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಅರುಣ್ ಲಿಮಿಟೆಡ್ 10,000 ರಿಎಂಬರ್ಸ್ಡ್ ಬೈ ಭಾಗ್ಯ ಲಿಮಿಟೆಡ್ ಬಟ್ ಆಕ್ಚುಯಲ್ ಎಕ್ಸ್ಪೆನ್ಸಸ್ ಅಮೌಂಟೆಡ್ ಟು ₹12,500 ಕ್ಯಾಲ್ಕುಲೇಟ್ ಪಿಸಿ ಅಂತ ಹೇಳಿದ್ದಾರೆ. ಈಗ ಈ ಕ್ವಶನ್ ನೋಡಿದ್ರೆ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಎಲ್ಲೂ ಏನು ತಗೊಳಕ್ ಹೋಗ್ಬೇಡಿ. ಈಗ ನೀವು ಇಷ್ಟೆಲ್ಲ ನೋಡಿದ್ರೆ ಏನಾದ್ರು ಅಸೆಟ್ಸ್ ಕೊಟ್ಟಿದಾನ? ಲಯಬಿಲಿಟೀಸ್ ಕೊಟ್ಟಿದಾನ? ಹಾಗಾದ್ರೆ ಇದು ಯಾವ ಮೆಥಡ್ ಅಲ್ಲಿ ಇದೆ? ನೆಟ್ ಪೇಮೆಂಟ್ ಮೆಥಡ್ ಅಲ್ಲಿ ಇದೆ. ಇದರಲ್ಲೇ ಕ್ಲಿಯರ್ ಆಗಿ ಗೊತ್ತಾಗ್ಬಿಡುತ್ತೆ, ಕರೆಕ್ಟಾ? ಹಾಗಾದ್ರೆ ಆವಾಗ್ಲೇ ಮಾಡಿದ ಹಾಗೆ ಮಾಡೋಣ. ಫಸ್ಟ್, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಏನ್ ಕೊಡ್ತಾ ಇದ್ದಾರೆ? ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಎಂತ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್? 12% ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ಇದರಲ್ಲಿ ಮೊದಲನೇದು ಕ್ಯಾಶ್ ಕೊಡ್ತಾ ಇದ್ದಾರೆ. ಎಷ್ಟು ಕೊಡ್ತಾ ಇದ್ದಾರೆ? 10 rupees ಕೊಡ್ತಾ ಇದ್ದಾರೆ. ಎಷ್ಟು ಶೇರ್ಸ್ ಇದ್ದಾರೆ ಪ್ರಿಫರೆನ್ಸ್ ಶೇರ್ಸ್? ಇಲ್ಲಿ 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 ಎಷ್ಟಿದ್ದಾರೆ? ಅಲ್ಲಿಗೆ ಒಬ್ಬೊಬ್ಬರಿಗೆ 10 rupees, 8,000 ಅವ್ರಿಗೆ ಎಷ್ಟು ಕೊಡ್ತಾ ಇದ್ದಾರಪ್ಪ? 80,000 ಕ್ಯಾಶ್ ಕೊಡ್ತಾ ಇದ್ದಾರೆ. ಹಾಗೆ ಈ 12% ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಎಷ್ಟು ಕೊಡ್ತಾ ಇದಾರಂತೆ? 8% ಪ್ರಿಫರೆನ್ಸ್ ಶೇರ್ಸ್ ಕೊಡ್ತಾ ಇದ್ದಾರೆ, ಕರೆಕ್ಟಾ? ನೋಡಿ, ಒಟ್ಟು 8,000 ಪ್ರಿಫರೆನ್ಸ್ ಶೇರ್ಸ್ ಇದೆ. ಪ್ರತಿ ಒಂದು ಈಕ್ವಿಟಿ ಪ್ರಿಫರೆನ್ಸ್ ಶೇರ್ಗೆ ಒಂದು ಪ್ರಿಫರೆನ್ಸ್ ಶೇರ್ಸ್ ಕೊಡ್ತಾ ಇದಾರೆ. ಎಷ್ಟು ರೂಪಾಯಿ ಪ್ರಕಾರ? 100 rupees ಪ್ರಕಾರ. ಅಲ್ಲಿಗೆ ಒಟ್ಟು ಎಷ್ಟಾಯ್ತು? 8 lakh ಆಯ್ತು. ಅಲ್ಲಿಗೆ ಒಟ್ಟು ಎಷ್ಟು ಕೊಡ್ತಾ ಇದಾರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ? 8,80,000 ಕೊಡ್ತಾ ಇದ್ದಾರೆ. ಇದು ಕ್ಲಿಯರ್ ಆಗಿ ಅರ್ಥ ಆಯ್ತೇನಪ್ಪ? ಆಯ್ತಾ ಇಲ್ಲ? ಆಯ್ತು. ಎರಡನೇದು ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಎಷ್ಟು ಕೊಡ್ತಾ ಇದ್ದಾರೆ ಅದನ್ನ ನೋಡೋಣ. ನೋಡಿ, ಒಬ್ಬೊಬ್ಬ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ 20 rupees ಕ್ಯಾಶ್ ಕೊಡ್ತಾ ಇದ್ದಾರೆ, ಕರೆಕ್ಟಾ? ಕ್ಯಾಶ್ 20 rupees ಕೊಡ್ತಾ ಇದ್ದಾರೆ. ಎಷ್ಟು 1,000 ಈಕ್ವಿಟಿ ಶೇರ್ಸ್ ಇದಾರೆ? 15,000 ಈಕ್ವಿಟಿ ಶೇರ್ಸ್ ಇದಾರೆ. 3 lakhs 3 lakh rupees ಈಕ್ವಿಟಿ ಶೇರ್ಸ್ ಐ ಮೀನ್ ಕ್ಯಾಶ್ ಕೊಡ್ತಾ ಇದ್ದಾರೆ.
ಹಾಗೆ ಈಕ್ವಿಟಿ ಶೇರ್ಸ್ ಎಷ್ಟು ಕೊಡ್ತಾ ಇದಾರೆ, 15,000 ಈಕ್ವಿಟಿ ಶೇರ್ಸ್ ಇದಾರೆ. ಒಬ್ಬೊಬ್ಬರಿಗೆ ಒಂದ್ ಈಕ್ವಿಟಿ ಶೇರ್ಸ್ ಎಷ್ಟು ರೂಪಾಯಿ ಪ್ರಕಾರ ಮಾರ್ಕೆಟ್ ಅಲ್ಲಿ 140 ರೂಪಾಯಿ ಮಾರ್ಕೆಟ್ ಅಲ್ಲಿ ಇದೆ. ಹೌದಾ? 15,460, 600,000, 15,000, 21,000 ಕರೆಕ್ಟ್. ಅಲ್ಲಿಗೆ 21,00,000 ಈಕ್ವಿಟಿ ಶೇರ್ ಕ್ಯಾಪಿಟಲ್, 300,000 ಕ್ಯಾಶ್, ಒಟ್ಟು ಎಷ್ಟು ಕೊಡ್ತಾ ಇದ್ರೆ 24,00,000 ಕೊಡ್ತಾ ಇದ್ದಾರೆ. ಕರೆಕ್ಟ್ ಏನಪ್ಪ? ಹಾಗಾದ್ರೆ ಒಟ್ಟು ಪಿಸಿ ಎಷ್ಟು ಬರ್ತಾ ಇದೆ? 32,80,000 ರೂಪಾಯಿ. ಇದನ್ನ ಏನಂತ ಕರಿಬಹುದು? ಟೋಟಲ್ ಪರ್ಚೇಸ್ ಕನ್ಸಿಡರೇಷನ್. ಅಪ್ಪ ಇದಕ್ಕೆ ಸ್ಲೋ ಆಗಿ ಹೇಳ್ಕೊಡ್ಬೇಕೇನಪ್ಪ ಹೇಳಪ್ಪ. ನೋಡಿ ಈ ವಿಡಿಯೋ ನಿಮ್ಗೆ ಲೈಕ್ ಆಗಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಹಾಗೆ ಶೇರ್ ಮಾಡಿ. ಲೈಕ್ ಆಗಿದ್ರೆ, ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.